ಸ್ಪಂದನ ಅವರ ಆಕಸ್ಮಿಕ ಸಾವು ಕುಟುಂಬಕ್ಕೆ ಮಾತ್ರ ಅಲ್ಲ, ಸಮಾಜಕ್ಕೆ ತುಂಬಲಾರದ ನಷ್ಟ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಲವಲವಿಕೆಯಿಂದ ನಮ್ಮೂರಲ್ಲಿ ಬಂದು ಬೆಳ್ತನಾಡಿಯಲ್ಲಿ ಬಂದು ಅವಳು ಭಾಗವಹಿಸ್ತಿದ್ಲು. ಇವತ್ತು ಅವಳು ಇಲ್ಲ ಅಂತ ಅನ್ನಲಿಕ್ಕೆ ಬಹಳ ನೋವಾಗುತ್ತೆ. ತುಂಬ ಶಿಸ್ತುಬದ್ಧವಾದ ಒಂದು ವ್ಯವಸ್ಥಿತ ಹುಡುಗಿ. ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಪ್ರತಿಯೊಬ್ಬರಿಗೂ ಪ್ರೇರೇಪಿಸಿ ಅದನ್ನು ಶಿಸ್ತುಬದ್ಧವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ನೈಪುಣ್ಯತೆ ಆ ಹುಡುಗಿ ಹತ್ರ ಇತ್ತು. ಅವಳ ಹೆಸರು ಹೇಗೆ ಅಚ್ಚು ಅಂತ ನಾವು ಕರಿತಿದ್ದೆವು. ಎಲ್ಲರೂ ನಮಗೆಲ್ಲರಿಗೂ ಅವರು ಅಚ್ಚುಮೆಚ್ಚು. ಅದರಲ್ಲಿ ವಿಶೇಷವಾಗಿ ನಮ್ಮ ತಾಯಿಯವರು, ಹಿಂದೆ ಕೊನೆಯ ಮಗಳಾದ್ರಿಂದ ಬಹಳ ಪ್ರೀತಿ ಪಾತ್ರರು. ಹಾಗೆ ವಿಜಯರಾಘವೇಂದ್ರರವರು ಭಾಳ ಪ್ರೀತಿ ಪಾತ್ರರು. ಯಾವುದೇ ಕಾರ್ಯಕ್ರಮ ಇದ್ದರೆ ಅವರು ಮುಂಚಿತವಾಗಿ ನಮ್ಮಲ್ಲಿ ಬೆಳ್ತನಾಡಿಗೆ ಬಂದು ಯರಾಜ ಮನೆಯಲ್ಲಿ ವಾಸ್ತವ್ಯ ಹೂಡಿ ಇಡೀ ಕಾರ್ಯಕ್ರಮ ಮುಗಿದ ಮೇಲೆ ಅವರು ಅಲ್ಲಿಂದ ತೆರಳ್ತಿದ್ರು. ಮತ್ತು ವಿಜಯರಾಘವೇಂದ್ರವರು ಅಲ್ಲಿ ಬಂದಾಗ ಅವರಿಗೆ ಒಂದು ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ಅಜ್ಜಿ ಮನೆಯಲ್ಲಿ ಬಂದು ನಾನು ಒಂದು 2-3 ದಿವಸ ಇದ್ದೇವೆ ಅಂತಂದರೆ ಅವರಿಗೆ ಒಂದು ಖುಷಿ ಕೊಡ್ತಿದ್ದು, ಅವರು ಅದನ್ನು ಹೇಳ್ತಿದ್ರು. ಅದರಿಂದ ಇವತ್ತು ನಮಗೆ ಸ್ಪಂದನ ಅವರು ಇಲ್ಲ ಅನ್ನೋದೇ ಒಂದು ಭಾಳ ನೋವಿನ ಸಂಗತಿ. ಆ ದಿವಸ ಅವಳು ಥಾಯ್ಲೆಂಡ್ನಲ್ಲಿ ಅವಳ ದೇಹಾಂತ್ಯ ತೀರ್ಕೊಂಡ್ರೂ ಮುಂದೆ ಅವಳ ಶವ ಇಲ್ಲಿ ಬಂದಾಗ ನೀವೆಲ್ಲ ನೋಡಿದ್ರು, ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಕಂಬನಿಗರೆದಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.